ಕಳ್ಕೊಂಡು ಮೇಲೆ ಹೋಗೋದಿಲ್ಲ. ನೀ ಏನ್ ಮಾಡಕತ್ತೀಯ? ಅಡಿಗೆ ಮಾಡಕತ್ತಿದ್ರಿ. ಇರ್ಲಿ, ನಾನು ಆಳುಗಳಿಗೆ ಮೇಲೆ ಹೊಲಕ್ಕೆ ಹೋಗೋತೀನಿ. ಹೌದು ಗಂಗ, ಒಂದು ಲಕ್ಷಕ್ಕೆ ವ್ಯಾಪಾರವಾದ ನನ್ನ ಶೇಂಗಾದ ಬೆಳೆ ನಾ ಕ್ಯಾನ್ಸಲ್ ಮಾಡಿದ್ರು. ಆದರೂ 80,000 ಗಂಟ ಆಯ್ತು. ದಲ್ಲಾಳಿ ಮಾಲಿ ದಲ್ಲಾಳಿ ಅಡಚಣಿಗೆಂದು ಮಾಲಿಕ್ನಿಂದ ತೆಗೆದುಕೊಂಡು ಎಲ್ಲ ದುಡ್ಡು ಸೇರಿ ಕೇವಲ 40,000 ಹಣ ಕೈ ಬಂದು ಸಾಕಷ್ಟು ಬೆಳೆ ಕೊಟ್ಟು ರೈತರ ಕೈ ತುಂಬಾ ಹಣ ಕೊಟ್ಟರು ಕೂಡ ಆದ್ರೆ ರೈತರ ಬಾಳು ಬರೀ ಕಣ್ಣೀರಿನ ಗೋಳಾಯ್ತು. ಬರೀ ಕಣ್ಣೀರಿನ ಗೋಳಾಯ್ತು. ಪ್ರತಿ ಬೆಳೆಯೂ ಇದೇ ರೀತಿ ಶ್ರೀಮಂತನ ಸ್ವತ್ತಾಗಿ ಬಾಡವನ ಗೋಳು ಹಿಡಿದ್ರು. ಬಡ ರೈತರ ಮೇಲೆ ಮಲ್ಲಿಕಾರ್ಜುನ ಎಂದು ಕಂಡಿದ್ದರು. ಭಗವಂತನಿಗೆ ಬಂತು ಗಂಗ. ಹಾದಿಯರು ನಮ್ಮಂತವ್ರಿಗೆ ದಯ ತೋರುದಿಲ್ಲ ಗಂಗಾ, ನಮ್ಮಂತವ್ರಿಗೆ ದಯ ತೋರುದಿಲ್ಲ. ಅವರೊಂದು ಕಣ್ಣು ಮೂರ್ತಿ ಶ್ರೀಮಂತರು ಬರುವ ಕಪ್ಪು ಕಾಣಿಕೆಗೆ ಹಣವನ್ನು ತೆಗೆದುಕೊಂಡು ಶರಣು ಎಂದಿದ್ದಾರೆ. ಆ ನಿನ್ನ ಕಲ್ಲು ಸಖಿನಿಂದ ಶ್ರೀಮಂತ ಮರಿಗಂಡಿದ್ದ ಕಾಳಿಗೆ ಬರುಸುತ್ತಂತ ಹೇಳಿ ಚಪ್ಪರೆ ಹಾಕಿಕೊಂಡು ದೇವಸ್ಥಾನದ ಕಂಬಕ್ಕೆ ಏರಿ ತಕ್ಷಣ ಹುಂಡಿಗೆ ಭಿಕ್ಷೆ ಹಾಕಿರ್ತಾರ. ಹಣ ಹಾಕಿ ಅಧಿಕಾರ ಚಲಾವಿಸಿ ಕೇಳಿದ್ರ ಅಂತ ಶ್ರೀಮಂತರಿಗೆ ಆಡಿನ ದೇವರು ಕೊಡುವ ಮರ ಕಾಣಿಕೆ ಸಂಪತ್ತಿನ ಸುರಿಮಳೆ. ಆದ್ರೆ ನನ್ನಂತ ಬಡವ ನನ್ನಂತ ಬಡವ ಕನ ಬೆಳಗಾದ್ರೆ ಬರಿಗಾಲದಿಂದ ನಡೆದು ಬರಿ ಮೈಲಿ ಹುರುಳು ಸೇವೆ ಮಾಡಿ ಮೈಯೆಲ್ಲ ರಕ್ತ ಹರಿಸಿಕೊಂಡು ದೇವರೇ ದೇವರೇ ಭೂಮಿಯ ಬಿರಿಯಲ್ಲಿ ಗಗನ ನಡೆಗಳು ಗಿರಿಗಳ ಊರಿನಲ್ಲಿ ಗಟ್ಟಿಯಾಗಿ ಬೇಡ್ಕೊಂಡ್ರು ಕೂಡ ನನ್ನಂತ ಬಡವರು ಯಾರಿನ ಮಲ್ಲಿಕಾರ್ಜುನ ಕೊಡುವ ಬರಗಾಲಿಕೆ ಕಣ್ಣೀರಿನ ಸುರಿಮಳೆ ಗಂಗಾ ಕರಿ ಸುರಿಮಳೆ. ಆ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಬರೀ ಭ್ರಮೆಯಷ್ಟೇ ಗಂಗಾ, ಬರೀ ಭ್ರಮೆ. ಭಗವಂತ ಎಲ್ದಿದ್ರಿ ಈ ಭೂಮಿ ಮೇಲೆ ನಾವು ಬದುಕು ಉಳಿಯಲು ಸಾಧ್ಯವಿ ಹೇಳಿ. ಅವ್ ಎಷ್ಟು ಕೊಟ್ಟಿರ್ತಾನೋ ಅಷ್ಟರಲ್ಲಿ ತೃಪ್ತಿ ಪಡೋಣ. ಮುಂದೆ ಒಳ್ಳೆ ಕಾಲ ಬಂದೇ ಬರುತ್ತೆ. ನಮ್ಮ ಅತ್ತಿಗೆ ಇದೇನಪ್ಪ ಈ ಬಂದಿಯ? ಈಗ ತಾನೇ ಬಂದ ಶಕ್ತಿ. ಇವಳಾರಪ್ಪ ಹೆಣ್ಣು ಮಗಳು? ಇವಳದೊಂದು ತೋಟ ಕಟ್ಟೆಯನ್ನ. ಇವಳು ಚಂದ್ರ ಮಣಿ ಅಂತ. ಇವಳ ತಂದೆ ಯಾರೋ ಕೊಲೆಯ ಕೈವಾಡಕ್ಕೆ ಸಿಲುಕಿ ಸತ್ತು ಹೋಗಿಬಿಟ್ಟ. ಏನು ಇವಳ ತಂದೆ ಚಂದ್ರನ ಕೊಲೆ ಆಯ್ತ? ಕೊಲೆ ಅಷ್ಟೇ ಐಕನ್ನ, ಇವಳ ಆಸ್ತಿ ಕೂಡ ರುದ್ರೇಗೌಡನ ಸ್ವಂತ ಆಗಿದೆ. ಅಸಹಾಯಕ ಸ್ಥಿತಿಯಲ್ಲಿ ನರಳಿ ಬರುತ್ತಿರುವ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಳಿಗೆ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದಿದ್ದೇನೆ ಅಣ್ಣ. ತಮ್ಮಿಬ್ಬರ ಅನುಮತಿ ಇದ್ದರೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ. ಕುರಿ ಹುಡುಕುತ್ತೇನೆಂದ ಭಾದ ನೀನು ಕುರಿ ಮರಿಯನ್ನು ಹುಡುಕ್ ತಂದಿಯಲ್ಲೋ ತಮ್ಮ. ಶಕ್ತಿ ಈ ನಿಮ್ಮನ್ನ ಬೆನ್ನಿಂದ ಎಂತ ಪವಿತ್ರವಾದ ಹೃದಯದ ತಮ್ಮ ಹುಟ್ಟಿಯೋ ತಮ್ಮ. ನಿನ್ನ ಏನೋ ಇಟ್ಟು ವರ್ಣಿಸಲಿ. ಕತ್ತಲೆ ಕಾಳುಗಿಚ್ಚನೆ ನುಚ್ಚು ನೂರಾಗಿಸಿ ಸ್ವಚ್ಛ ಹೃದಯ ಹೆಣ್ಣನ ಮದುವೆಗೆ ಪಾಜತಿ ಬೆಳಗಿಸ್ತೀನಿ ಇಲ್ಲ. ಸಂತೋಷವಪ್ಪ, ತುಂಬಾ ಸಂತೋಷವಾಯ್ತು. ಜಗದೊಡೆಯ ರೈತನ ಬಳೇ ಎನ್ನುವ ಕೀರ್ತಿಯ ಸತ್ಯದೊಡನೆ ಅಂದ ಅತ್ತಿಗೆಯನ್ನ ನಿಮ್ಮ ತಂದೆ ತಾಯಿದ ಹೆತ್ತಾಗಿ ಪೂಜಿಸ್ತಾ ಇದೆಯಲ್ಲ ತಮ್ಮಯ್ಯ, ಇಂಥ ಕರಿಕೆ ಅನುಮತಿ ಕೊಡಲ್ಲ ಅಂತೀನ.
ಈಗಲೇ ಮುಗಿದು ಹೋಗಲಪ್ಪ ನಿಮ್ಮಿಬ್ಬರ ಸರಳ ಮದುವೆ ಶಕ್ತಿಯರ ಬಳಗ ಕುಳಿತುಕೊಂಡು ಮಾತಾಡೋದು ನಮ್ಮ ಗೌರವ ಕೆಲಸ ಇಲ್ಲ ಅಲ್ಪ ನಾವೇನೇ ಇದ್ರು ನಮ್ಮಂತವ್ರ ಕೆಲಸ ಅಲ್ಲೇ ಶಿವಣ್ಣ ಅಲ್ಲೇ 3 ವರ್ಷದಿಂದ ನಿನ್ನ ಕಟ್ಟಪಾಕಿ ಸಾಲ ಹಂಗ ಉಳಿದೈತಿ ಅಲ್ಲ ನೀ ಪಕ್ಕ ನಮ್ಮ ರೊಕ್ಕ ಕೇಳಿದ್ರೆ ಕೋತು ಕೊಟ್ಟು ಬಿಡ್ತಂತಮ್ಮ ಪ್ರತಿ ವರ್ಷ ನಾವು ಹಣ ತುಂಬುತ್ತಾನೆ ಬಂದಿದ್ದೀವಿ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಶಿವಣ್ಣ ತಲಾಟಿ ಹೇಳೋದು ನಿಜ ಆಯ್ತು ಅವನಿಗೆ ಹಣ ತುಂಬಂತ ಮೇಲಿನಿಂದ ಒತ್ತಡ ಬಂದಿತ್ತು ನಿಜ ಅದಕ್ಕಾಗಿ ನಾನೇ ಖುದ್ದಾಗಿ ಬಂದಿದ್ದೀನಿ ಅದೇನೈತಿ ತುಂಬಿಬಿಡ್ರಿ ಗೌಡ್ರಿ ನಾವು ಪ್ರತಿ ವರ್ಷ ಹಣ ತುಂಬಿದೀವಿ ಅಂದ ಮೇಲೆ ನಾವು ಹಣ ಕಟ್ಟುವುದಿಲ್ಲ ಹಣ ಕಟ್ಟುವುದಿಲ್ಲ ಶಕ್ತಿ ಕಟ್ಟದಿದ್ರ ಕಟ್ಟುತನ ನಿನ್ನ ಕಟ್ಟಿ ಹಾಕ್ಬೇಕಾಗ್ತತಿ ಹುಷಾರ್ ಕಟ್ಟುವನ್ನು ಗಟ್ಟವಾಗಿ ಮಾತನಾಡಲಿಕ್ಕೆ ನೀ ಏನು ತಲಾಟಿ ಕೈಯಲ್ಲಿ ಓದಿಕೊರ್ರ ಶಕ್ತಿ ಸ್ವತ್ತು ಪತ್ತಲಿಗೆ ತೊಟ್ಟ ದಣಿ ಎಡಿಸ್ಕೊಂಡ
ಕೊಟ್ಟಿದ ಶಕ್ತಿಯ ಕುತ್ತಿಗೆಗೆ ಹಾಕು ನಿನ್ನ ಲಾಂಗಣ್ಣ. ಆಯ್ತು ಗೌಡ್ರೆ, ಈಗ ನೀವು ಅಪ್ಪಣೆ ಆದ್ರೆ ಮೊದಲ ಬಂದ ಹಾಸನೆ ಮಗುತ್ತಿರುವ ಈ ಇಬ್ಬರು ಅಣ್ಣ ತಮ್ಮದ ರೌಂಡ್ ಅವ್ರು ಚೆಂಡಾಗಿ ಇವರವರೆಗೆ ಬೆಂಕಿ ಹಚ್ಚಿ ಬಿಡ್ತೀನಿ. ಮಾತು ಮನಸ್ಸಿಷ್ಟು ಬೇಡ್ರಿ, ಹಣ ತುಂಬಬೇಕಾದ್ರು ನನ್ನ ಕೆಲಸ ತುಂಬಿಡ್ತೀನಿ. ಮನ ಮಾಡದ ಕೆಲಸ ಇದೇನನ್ನ ನೀನು ಮಾಡುತ್ತಿರುವ ಹಸುಬರ ಕೆಲಸ ಇರೋದ್ರೆ ನಿನಗೆ ಗುರುಗಳು ಮೊದಲೇ ನಿನ್ನ ಅಂತರ ಆದರೆ ಈ ಮೂರರ ಚೆಂಡು ಕಳೆದು ನಾ ಮೂರಾಗಿ ಸೇವಾಗಲಿಗೆ ಕಟ್ಟುತ್ತೇನೆ. ಮುಳ್ಳುಡುಗನ ಮಾತು ಮನಸ್ಸು ಹಚ್ಕೋಬೇಡಿ ನೋಡ್ರಿ, ನಾವ ಹಣ ಕೊಡ್ಬೇಕಾದ್ರು ನನ್ನ ಕೆಲಸ ಕೊಟ್ಬಿಡ್ತೀನಿ. ಕೊಡನ ಕೊಡು, ಹೀಗೆ ಅವರಿಗೆ ಹೆದರಿ ನಿನ್ನ ತಮ್ಮನನ್ನ ಹೊಡೆದು ಬಡಿದು ಎಲ್ಲ ಆಸ್ತಿಯನ್ನು ಅವರಿಗೆ ಕೊಟ್ಬಿಡು. ಮುಂಬಾಗ ದಿನ ನೀನೊಬ್ಬನೇ ನಿಶ್ಚಿಂತೆ ಅಂತಿರುವಂತೆ ಅಣ್ಣ. ಈ ಗೌಡ ಚಾಂಡನ ವರ್ತಮಾನ ನಿನಗಿನ್ನೂ ಗೊತ್ತಿಲ್ಲಣ್ಣ, ಸಮಯ ಬಂದಾಗ ನಾನೇ ತೋರಿಸ್ತೀನಿ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ, ಕೊಡಬೇಡ. ಕೊಡದಿದ್ದರೆ ನಿಮ್ಮ ಆಸ್ತಿಯನ್ನು ಲೀಲಾವಿಗೆ ಹಚ್ಚಬೇಕಾಗುತ್ತದೆ. ಸ್ವಲ್ಪ ವಿಚಾರ ಮಾಡಿಸುವಣ್ಣ. ರಕ್ಕನ ಸಂಬಂಧ ದೊಡ್ಡ ಅಂತ ಅದ್ದಾಂತ ಮಾಡ್ಕೊಳಕ್ ಹೋಗ್ಬೇಡ ನೋಡಪ್ಪ. ಈ ಊರಾಗ ಮೊದಲಿ ದೊಡ್ಡ ರೈತರಿ, ನೀವು ಹಿಂಗ್ ಕೇಳಿದ್ರೆ ಜಗಾಡ್ಕೊತ ನಿಂತ್ರಿ ಅಂದ್ರೆ ಇಬ್ರು ಹುಚ್ಚರಾಕಿರುತ್ತಮ್ಮ, ಖಂಡಿತ ಆತನ ಇಬ್ರು ಹುಚ್ಚರಾಕಿರಿ. ಏ ಕುಡ್ಕರಿ, ಹೆಚ್ಚಿಗೆ ಮಾತನಾಡದೆ ಬಂದ ಕೆಲಸವನ್ನು ಮುಗಿಸಿಕೊಂಡು ಹೋಗು. ಅದನ್ನ ಬಿಟ್ಟು ಮತ್ತೇನಾರ ಮಾತೆತ್ತಿದ್ರೆ ನೀನು ಕತ್ತು ಕೈದ ಶಕ್ತಿ. ಮುಂದೆ ಒಂದು ಮಾತನಾಡಿದ್ರ ನೀನು ನನ್ನ ನಾಣೆ ಆಗತ್ತೆ. ಕೊಡ್ಬೇಕಾದ ನಾವು ಕೊಡ್ತೇವಿ. ನನ್ನ ತಮ್ಮನ ಮಾತು ಮುಂಚೆ ಹಚ್ಕೋಬೇಡ್ರಿ. ಬಂದ ಕೆಲಸ ಆತ ನಮ್ಮದು ಹೌದ್ರೇ. ಕೆಲಸ ಆದ ತಕ್ಷಣ ಇಲ್ಲೇ ಇರಾಕ ಎಷ್ಟಂತ ಅವರಿಗೆ ಹೆದರಿ ಹಣದಿಂದ ಹಾಳಾಗುತ್ತೆ. ಎಲ್ಲಿದೇನೇ ನಿನ್ನ ಸತ್ಯದ ಮಾತು? ಸತ್ಯ ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸಹೋದರ, ಸತ್ತು ಹೋಗಿದೆ. ಈಗ ಇಲ್ಲಿ ಉಳಿದದು ಕರ್ಮದ ಗಂಟು ಮಾತ್ರ. ಭೂಮಿ ತಾಯಿ ಮನೆ ತುಂಬಾ ದವರಿಸಿದ್ದಾರೆ ತುಂಬಿಕೊಂಡ್ರು, ಅದೆಲ್ಲ ಕಟಕ ಶ್ರೀಮಂತರ ವಶವಾಗುತ್ತದೆ ಎಂದಾಗ ಏನೋ ಪುತ್ರ ಕೊಳ್ಳಿ. ಇನ್ನು ಈ ರೈತ ಎಂತ ಗಂಡ ಹತ್ರ ಎದುರಿಸಬೇಕು? ಆ ಭೂಮಿ ತಾಯಿಗೆ ಗೊತ್ತು. ಈ ಬಡ ರೈತರು ತಡೆದುಕೊಂಡಪ್ಪ ಪಂಚ ವೃತ್ತ ಇದು ತಂದಾಗ
ಯಾರೇನು ಮಾಡಕ್ ಬರ್ತೈತಿ. ಹಲೋ, ಶಕ್ತಿ ಅಂದ್ರೆ ಮನೆ ಅಂದ್ರೆ ಏನಾ? ಹೌದ್ರಿ, ಏನಾಗ್ಬಿಟ್ಟ ನೀವು ತುಂಬಬೇಕಾದ ಬಾಕಿ ಹಣವನ್ನ ತುಂಬಬೇಕಾಗಿದೆ. ಸಾಹೇಬ್ರೆ, ನಾವು ಪ್ರತಿ ವರ್ಷ ಹಪ್ತ ತುಂಬುತ್ತಾ ಬಂದಿದ್ದೀವಿ, ಇದ್ರಾಗ ಏನೋ ಮೋಸ ಐತ್ರಿ ಅಪ್ಪ. ಅಂದ್ರೆ ಇದು ಮೋಸ ಅಲ್ಲ, ಯಾರೋ ಮಾಡಿದ ಮೋಸಕ್ಕೆ ನೀವು ಬಲಿಯಾಗಿದ್ದೀರಿ. ಅದಕ್ಕಾಗಿ ನಾನು ಈ ಪಂಚಾಯಿತಿಯ ಆಫೀಸರ್ ಆಗಿ ಬಂದಿದ್ದೇನೆ. ಈ ಪೇಪರ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ, ಎಂತ ಅಗ್ನಿ ಪರೀಕ್ಷೆಯಲ್ಲಿ ಸಿಲುಕಿರಿಯ ಬಾಯಿ ನಿನ್ನ ಬಡ ರೈತನ. ನಿಜವಾಗಿಯೂ ನಾವು ಹಣ ತುಂಬುತ್ತಾನೆ ಬಂದಿದ್ದೇವೆ. ಬೇಕಾದ್ರೆ ವಿಧಿಗೆ ನಾವು ಎದುರಾಗಿ ನಿಲ್ಲಬೇಕಣ್ಣ. ಹೀಗೆ ಎದುರಂತ ಕೂತರೆ ಈ ಜೀವನವನ್ನು ನಿರ್ಜೀವ ಮಾಡುವವರಿಗೆ ಅದು ಕೊಡುವುದಿಲ್ಲ. ಬಂದಿದ್ದು ಬರಲಿ, ಹೋಗಿದ್ದು ಹೋಗಲಿ, ಹಣ ನೀನು ಹಣ ತುಂಬು, ಮುಂದೆ ಇದರ ವಿಷಯವನ್ನು ನಾನು ತಿಳಿದುಕೊಂಡು ಬರ್ತೇನೆ. ಶಿವಣ್ಣ, ಇದು ನೀವು ತುಂಬಿದ ಪಾವತಿ ಯಾರೋ ಪಾಲಾಗಿದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇದು ತುಂಬಿದ ಪಾವತಿ ಅಲ್ಲ. ನೀವು ಕೊಟ್ಟಬೇಕಾಗಿರೋದು 800 ಕೋಟಿ ರೂಪಾಯಿ. ತಮ್ಮ ಪಂಚಾಯಿತಿ ಕಟ್ಟಲೇಬೇಕು. ನಿಮ್ಮ ಹತ್ರ ಒಂದು ಮಾತು ಕೇಳ್ಕೊತೀನಿ, ಯಾಕಂದ್ರೆ ವಿದ್ಯೆ ಕಲ್ತವ್ರು ನೀವು, ಹೆಚ್ಚೊಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದ್ ಪೆನ್ ತಗೊಂಡೋಗ್ತೀರ. ತಿಂಗಳ ತಕ್ಷಣ ಸಂಬಳ ನಿಮ್ಗೆ ಜೇಬಿ ಬಂದು ತುಂಬುತ್ತೆ. ಆದ್ರೆ ಈ ಬಡ ರೈತನ ಕತೆ ಹೆಂಗಲ್ಲ, ಬೀಜ ಗೊಬ್ಬರ ಔಷಧಿ ಅಂತ ಎಲ್ಲವನ್ನೂ ಭೂಮಿಗೆ ಹಾಕ್ತೀವಿ. ಮಳೆ ಆದ್ರೆ ಬೆಳೆ ಬರುತ್ತೆ, ಮಳೆ ಆಗದೆ ಹೋದ್ರೆ ಈ ರೈತನ ಜೀವನ ನಿತ್ಯ ಸತ್ತು ಬದುಕ್ತೀವಿ. ಬೆಳೆ ಎಲ್ಲ ಸತ್ತು ಬಂದುದರಲ್ಲಿ ರೇಟ್ ಸಿಕ್ಕರೆ ನಮ್ ಪುಣ್ಯ, ಇಲ್ಲಾಂದ್ರೆ ನಮ್ಮ ಜೀವನಕ್ಕೆ ಆಧಾರವಾಗಿದ್ದ ಹಗ್ಗ ನೀರು ಗೊಬ್ಬರ ಎಲ್ಲವೂ ನಮ್ಮ ಸಾವುಗಳಾಗಿ ನಮ್ ಕಣ್ಣು ಮುಂದೆ ಕಾಣ್ತಿರ್ತವೆ. ನಾವು ಸಾಯ್ಬೇಕಂದ್ರೆ ಇಡೀ ಶಾಪ ತಿನ್ಬೇಕು. ಯಾವತ್ತು ರೈತನಿಗೆ ಮೋಸ ಮಾಡಬೇಡಿ, ಯಾಕಂದ್ರೆ ರೈತ ಈ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾರೆ. ಅವ್ರು ಮಾಡೋದು ನಿತ್ಯ ಹೇಸಿ ಕೃತ್ಯ. ನಿಮ್ಮ ಹತ್ರ ಬೆಳ್ಕೊತೀನಿ, ನಿಮ್ ಮನೆ ಬಂದೆ ಒಬ್ಬ ರೈತ ಏನಾದ್ರೂ ಸಾಮಾನು ತೆಗೆದುಕೊಂಡ್ರೆ ಈರುಳ್ಳಿಗೆ ಹಾಕಿಷ್ಟು, ಬೆಳ್ಳುಳ್ಳಿಗೆ ಹಾಕಿಷ್ಟು, ಯಾವತ್ತೂ ತಕರಾರು ಮಾಡಬೇಡಿ. ಎಲ್ಲಿವರೆಗೂ ನೀವು ಆ ರೈತನ ಹತ್ರ
ಚಪ್ಪಲಿ ವಾಲಿನ ಹತ್ರ ಚೌಕಶಿ ಮಾಡೋದು ನಿಲ್ಲಿಸೋದಿಲ್ಲೋ. ಅಲ್ಲಿವರೆಗೂ ಈ ರೈತ ಉದ್ಧಾರವಾಗೋದಿಲ್ಲ, ಅಲ್ಲಿವರೆಗೂ ರೈತ ಉದ್ಧಾರವಾಗೋದಿಲ್ಲ. ಸುವರ್ಣ ಶಿವಣ್ಣ, ನಾನು ಈ ಹಣವನ್ನು ತಗೊಂಡು ತುಂಬಲಿಕ್ಕೆ ತುಂಬುತ್ತೇನೆ. ಆದರೆ ನಾನು ಆಫೀಸರ್ ಅಂತೆ ನಾನು ಮೋಸ ಮಾಡುವಂತವನಲ್ಲ. ನಾನು ಸುತ್ತ ಮುಸಲ್ಮಾನ್ ಇದ್ದೀನಿ, ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ದುಡ್ಡನ್ನ ಕರೆಕ್ಟ್ ಆಗಿ ನಿನ್ನ ನಿಮ್ಮ ಅಕೌಂಟ್ಗೆ ನಾನು ತುಂಬುತ್ತೇನೆ. ಕಣ್ಗೊಂದು ಕಾಡು ಬಂದಿದೆ. ಶಕ್ತಿ ಅದಕ್ಕೆ ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬನ್ನಿ. ಮಾತನಾಡದಷ್ಟು ನಿರ್ಗತಿಕನಾಗಿದ್ದೀನಿ ಗಂಗ. ಯಾಕಂದ್ರ ಒಮ್ಮೆ ನೋಡಿದ್ರೆ ಈ ಹಾಳು ಜೀವನ ತ್ಯಾಗ ಮಾಡಬೇಕು ಅನಿಸುತ್ತದೆ. ನಮ್ಮ ನಾಡುವ ಸರ್ಕಾರಗಳು ನಮ್ಮ ಮೇಲೆ ಭರವಸೆ ಕೊಟ್ಟು ಸರ್ಕಾರ ಸ್ಥಾಪನೆ ಮಾಡ್ತಾರೆ. ರೈತರಿಗೆ ಉಚಿತ ವಿದ್ಯುತ್ ಕೊಡ್ತೀವಿ, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ, ರೈತರಿಗೆ ಗೋಶಾಲೆ ತೆಗಿತೀವಿ ಅಂತ ಬಣ್ಣ ಬಣ್ಣ ಮಾತು ಹೇಳಿ ರೈತನ ಹೆಸರಲ್ಲಿ ಸರ್ಕಾರ ಸ್ಥಾಪನೆ ಮಾಡ್ತಾರೆ. ಅದು ರೈತನು ತನ್ನ ಅವಶ್ಯಕತೆ ಕೇಳಕ್ ಹೋದ್ರ ಆಮೇಲೆ ಕುಂಡಿಗೆ ಕೊಡುವ ಸರ್ಕಾರ ಬಂದು ಆ ಸುಟ್ಟು ಹಾಕ್ಬೇಕು ಅಂತ ಅನ್ಕೊಂಡೆ. ತಂದೆ ಮಲ್ಲಿಕಾರ್ಜುನ ಜಗ ಬರೆಯ ರೈತನೊಬ್ಬನೇ ನೀನಿ ಅಂತ ಜಗಕ್ಕೆ ಸಾರಿ ಹೇಳಿದ್ಯಲ್ಲ ತಂದೆ. ಕಂತಲ್ಲಿ ನೋಡ ಇವತ್ತಿ ರೈತನ ಪರಿಸ್ಥಿತಿಯನ್ನ. ಯಾಕಂದ್ರೆ ನೀನು ಕಣ್ಣು ಮುಚ್ಚಿಕೊಂಡು ಕುಳಿತು ಈ ಕಟುಕರಿಗೆ ಹಣ ಕೊಟ್ರೆ ಖಂಡಿತವಾಗಿಯೂ ಈ ನಿನ್ನ ರೈತ ಬದುಕೋದಿಲ್ಲ ತಂದೆ, ಈ ರೈತ ಬದುಕೋದಿಲ್ಲ. ಜಾಡೆತ್ತು ಕಟ್ಟಿ ಬಿತ್ತಿಗಳ ಈ ರೈತ ನಿಂತು ನಿನ್ನ ಕಣ್ಮುಂದೇನೆ ಸಮಾಧಿ ಆಗ್ತಿದ್ದಾನೆ. ಕಂತೆದು ಕಂತೆದು ನೋಡು ತಂದೆ, ಈ ನಿನ್ನ ಬರ ರೈತನನ್ನ. ಅಳಬೇಡಣ್ಣ ಅಳಬೇಡ, ಸಮಾಧಾನ ತಂದುಕೋ. ಎಲ್ಲಿದೆಯಪ್ಪ ಸಮಾಧಾನ? ಈ ಬಡ ರೈತ ಸತ್ತು ಹೋದ ಮೇಲೆ ಸಮಾಧಾನನ? ಬಡವರ ಹೆಸರಲ್ಲಿ ರಾಜಕಾರಣ ಮಾಡುವರನ್ನ ಜೈ ಅಂತೀವಿ, ಜೈಲಿಗೆ ಹೋಗಿ ಬಂದವರಿಗೆ ಜೈಕಾರ ಹಾಕ್ತೀವಿ, ಹರಾಮ್ಕೋರರಿಗೆ ನಂಬಿಕೆ ಇಡ್ತೀವಿ. ಅಂದಾಗ ನಮ್ಮನ್ನ ಸುತ್ತುವರೆದು ಬಾಳುವ ಈ ಸರ್ಕಾರಕ್ಕೆ ನಾವು ಒಂದು ನೆಲೆ ಕಾಣಿಸಬೇಕು. ಅಂದಾಗ ಈ ರೈತ ಜಗದಲ್ಲಿ ಧೀರನಾಗಿ ಬಾಳೋದಕ್ಕೆ ಸಾಧ್ಯ. ತಮ್ಮ ಅಣ್ಣ ಅದನ್ನೆಲ್ಲ ನಿಮ್ಮ ಮನಸ್ಸಿಗೆ ಹೆಚ್ಚಿಕೊಳ್ಳಬೇಡ, ಅದಕ್ಕಾಗಿ ನಾನಿದ್ದೀನಿ. ಇಂತ ದುಷ್ಟ ಶ್ರೀಮಂತರನ್ನ ಮತ್ತ ಹಾಕಿ ಜಗತ್ತಿಗೆ ಅನ್ನದಾತ ರೈತನ ಬಣ ಎನ್ನುವ ಸತ್ಯ ನಂಬಿದೀವಪ್ಪ, ನಂಬಿದೀವಿ. ಈ ನಂಬಿದ ಕೆಲಸವನ್ನು ಮಾಡುವ ಸಾಹಸ್ಯ ನನಗೆ ಗೊತ್ತಿದೆಯೋ ತಮ್ಮ.
ನೀನೇನು ತಪ್ಪು ಬೇಡ, ಈ ಬಡವರ ಮನೆ ಕಾಲಿದ ತಕ್ಷಣ ನನ್ನ ಜೀವನ ಹೀಗಾಯ್ತು ಅಂತ ನೋಡಬೇಡ. ಯಾಕಂದ್ರೆ ನಾವು ಪಡ್ಕೊಂಡು ಬಂದದ್ದೇ ಇಷ್ಟೇ. ಈ ಬಡವನ ಸಿಟ್ಟು ದೌಡಿಗೆ ಮೂಡಂತಾರಲ್ಲ ಹಾಗಾಯ್ತು ನಮಗೆ. ಯಮುನಾ ಯಮುನೇ ಎಂದು ಪವಿತ್ರವರ ಹೆಸರಲ್ಲಿ ಬಂದ ನೀನು, ಈ ನಿಮ್ಮ ಪ್ರೀತಿಯ ಚರಿತ್ರೆ ಅಮರವಾಗಲಿ. ಅದವಲ್ಲದೆ ಸಂತಿಪತಿಗಳಾದ ನಿಮ್ಮ ಜೀವನ ಪಾವನವಾಗಲಿ. ಮುಂದೆ ಈ ಸಮಾಜವನ್ನು ಧರ್ಮ ದಾರಿ ನಡೆಯುವ ಸ್ಥಾಪನೆ ನಿಮ್ಮಿಂದನೇ ಆಗಲಿ. ಅಮ್ಮಯ್ಯ, ಇದೇ ಸಂದರ್ಭದಲ್ಲಿ ನಿಮ್ಮಿಬ್ಬರೇ ಸರಳವಾದ ಮರಿ ಮಾಡೋಣ. ಒಂದ್ ನಿಮಿಷ ಪಾಪ, ಆ ಜಗಳಗಳು ತಂಗಿಕೊಂಡು ಕರೆಯವ. ಯಾಕಂದ್ರೆ ಅಣ್ಣ ನಮಗೆ ಬಿಟ್ಟು ಅಣ್ಣನ ಮದುವೆ ಮಾಡಿದಿ ಅಂತ ನಮ್ಮ ಮೇಲೆ ರೇಗಾಡ್ತಾಳೆ, ಜಗಳ ಮಾಡ್ತಾಳೆ. ಬಾಳ ಜೋರ್ ಮಾಡಿ ಕರೆಯಂಗಂತಾರಲ್ಲ, ಯಾಕಂದ್ರೆ ತಂಗಿದ್ರನ್ನ ತವರಿನ ಭಾಗ್ಯ ಸಿಗಿ ಅಂತ ಹೇಳ್ತಾರ. ಅದಕ್ಕೆ ನಿನ್ನಿಂದ ನಾವು ಒಂದ್ ಹೆಚ್ಚಿನ ಮುಂದಿರಲ್ಲ ನೋಡವ. ಇವತ್ ನಿಮ್ಮ ಅಣ್ಣನ ಮದುವೆ, ಇವಳೆ ನಿನ್ನ ಅರ್ಥಿಗೆ, ನೀನ್ ಏನ್ ರೀಗಿಸ್ತೀವ ರೀಗಿಸು. ನಮ್ದು ಯಾವ ನೆನ್ಪ ಬರ್ತಿಲ್ಲ? ಓ, ನಮ್ಮನ್ನ ಮದ್ವೆ ಹತ್ರ ಖುಷಿಯಲ್ಲಿ ನೆನ್ಪ ಬರಾಗಿ ನೋಡು. ಏನು ಏನ್ ಬಿಡಪ್ಪ, ಏನೋ ಎಲ್ಲ ನಾ ತಿಳ್ಕೊತೀನಿ ಅಂತ ಅತ್ತಿಗೆಮ್ಮ ಅಂತೂ ನಿಮ್ಮಿಬ್ಬರ ಆಶೀರ್ವಾದ ಮುಖ್ಯ ಐತಲ್ಲ, ಮದ್ವೆ ಮಾಡ್ರಿ ಹಂಗಾರ. ನೋಡಪ್ಪ ಮುಂದೆ ಬಾ. ಇವತ್ತು ಈ ಬಡವರ ಮನೆ ಕೈ ಹಿಡಿದ ಮನೆಗೆ ಬಂದ ನೀನು ಯಾವತ್ತೂ ತಂದಾಗ್ತೀಳಿ ಬಿಡವ. ಯಾಕಂದ್ರೆ ಗಂಡುಳ ಗರತಿ ನನ್ನ ಸತಿ ಎಂಬ ಸಂಕೇತಕ್ಕೆ ಸಾಕ್ಷಿ, ಗಂಡ ಕಟ್ಟುವ ಪವಿತ್ರ ತಾಳಿಯ ಮೊದಲನೇ ಗಂಟು. ಅದು ಅಲ್ಲದೆ ಮುಂದೆ ಈ ಮನೆಗೆ ಕಾಲಿಟ್ಟು ಈ ಮನೆ ಒಡತಿಯಾದ ನಾನು ಈ ಮನೆಗೆ ಯಾನ್ ಬೇಕು ಏನ್ ಬೇಡ ಅನ್ನೋದನ್ನು ತಿಳಿದುಕೊಂಡು ಈ ಮನೆ ಮಂದಿಯ ಮನಸ್ಸು ನೋಯಿಸಲು ತೆರೆದುಕೋ ಎಂಬ ಕಟ್ಟಳೆ ಗಂಡ ಕಟ್ಟುವ ಪವಿತ್ರ ತಾಳಿಯ ಎರಡನೇ ಗಂಟು. ಅದವಲ್ಲದೆ ಮದುವೆಯಾಗಿ ಮೂರು ಗಂಟು ಹಾಕಿಸಿಕೊಂಡು ಈ ಮನೆ ಸೇವನೆಯನ್ನು ಗಂಡನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಗಂಡನ ಸನ್ಮಾರ್ಗದಲ್ಲಿ ನಡೆದು ಕೊನೆವರೆಗೆ ನಿನ್ನೊಂದಿಗೆ ಬಾಳೆಂಬ ಕಟ್ಟಳೆಯೇ ಗಂಡ ಕಟ್ಟುವ ಪವಿತ್ರ ತಾಳಿಯ ಮೂರನೆಯ ಗಂಟು. ಆ ಮೂರು ಗಂಟು ಕಟ್ಟಿಕೊಂಡು ಮುತ್ತದಿಯಾಗಿ ಮನೆ ಸೇವನೆಯನ್ನು ನಮ್ಮ ಮನೆ ಭಾಗ್ಯತೆ ಹೇಳ್ತೀಯವ ನೀನು, ನಮ್ಮ ಮನೆ ಭಾಗ್ಯಲಕ್ಷ್ಮಿಯವ ನೀನು. ನಿಮ್ಮಿಬ್ಬರ ಬಾಳ ಬಣ್ಣ ಹಬ್ಬಿ ಅಂದರವಾಗ್ಲಿ. ನಂದು ಬಾಳುತ್ತಿರುವ ಯಮುನಿಯ ಜೀವನ ಶತಮ ಹಿಡಿದು ಅದು ಈ ಮನೆಯ ಜ್ಯೋತಿಯಾಗಿ ಬಾಳ್ಬೇಕೆನ್ನುವುದೇ ನನ್ನ ಆಸೆ. ಇವ್ರಿಗೆ ಮದುವೆ ಆಗ್ತು, ತಂಗಿ ಮದುವೆ ಯಾವಾಗ ಅಂತ ವಿಚಾರ ಮಾಡ್ತಾರೆ. ನೋಡಣ್ಣ ಹೇಳಕತ್ತೀನಿ, ದೊಡ್ಡವಾಗಿ ನಿಂದು ಮುಗಿದ್ದೀಗ, ಈಗ ಏನೇ ಇದ್ರು ಚಿಕ್ಕಂದ ಐತಿ, ಹೋಗ್ಲಿ ಬಿಡ. ಅಣ್ಣಯ್ಯ ಹೆಸರು ಹೇಳ. ಕಟಕ ರೊಟ್ಟಿ ಕಾರದ ಚಟ್ನಿ ಕಟ್ಕೊಂಡು ಬಂದ್ರೆ ಸೆಟ್ ಬಂದು ಬರ್ತಾಳೆ ಅಮ್ಮನ. ಇದರ ಧೈರ್ಯದಿಂದ ಹೇಳಿಲ್ಲಪ್ಪ, ಸುಮ್ಮ ಆಯ್ತು ಬಿಡ. ಹಣೆಗೆ ಕುಂಕುಮ ಚಂದ, ಕಾಲಿಗೆ ಕಾಲುಂಡ ಚಂದ, ಭೂಮಿಗೆ ಹಸಿರು ಚಂದ, ನಾರಿಗೆ ಬಸರು ಚಂದ, ನನ್ನ ಕೌಳಿಗೆ ಮಾಂಗಲ್ಯ ಕಟ್ಟಿದ ನನ್ನ ಗಂಡ ಶಕ್ತಿ ಚಂದ. ಹಾಗಾದ್ರೆ ಇದ ಖುಷಿಯಾಗಿ